ಗೌರ್ಮೆಂಟ್ ಜಾಬ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಲ್ಲಿ ಕಾಣ್ತಿರ್ತಕ್ಕಂಥ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ನೋಟಿಫಿಕೇಷನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕುವಂಥ ಎಲ್ಲ ರೀತಿಯಾದಂಥ ಜಾಬ್ ವಿಡಿಯೋಸ್ಗಳನ್ನು ನೀವು ಪಡೆಯಬಹುದು. ನಮಸ್ಕಾರ ಸ್ನೇಹಿತರೆ, ಶಿವಮೊಗ್ಗದಲ್ಲಿ ಖಾಲಿ ಇರತಕ್ಕಂಥ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕರ ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇದ್ದಾರೆ. ಈ ಒಂದು ಭರ್ತಿ ಮಾಡ್ತಿರ್ತಕ್ಕಂಥ ಹುದ್ದೆಗಳಿಗೆ ತಾವು ಅರ್ಹರಾಗಿದ್ದರೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಬನ್ನಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ. ನೋಡಿ, ಈ ಒಂದು ಅರ್ಜಿಯನ್ನು ತಾವು 24/8/2020 ದಿನಾಂಕ 23/9/2020 ಒಳಗೆ ಆನ್ಲೈನ್ ಮೂಲಕ ಹಾಕಬೇಕಾಗಿದೆ. ಇನ್ನು ವಯೋಮಿತಿ ಬಂದುಬಿಟ್ಟು 18-35 ವರ್ಷ, ಇನ್ನು ಅಂಗವಿಕಲ ಅಭ್ಯರ್ಥಿಗಳಿಗೆ 45 ವರ್ಷದ ಒಳಗೆ ಇರಬೇಕು. ಮತ್ತೆ ಹಾಕ್ತಿರ್ತಕ್ಕಂಥ ಅಭ್ಯರ್ಥಿಗಳು ಅದೇ ಒಂದು ಗ್ರಾಮ ವಾಸಿ ಆಗಿರಬೇಕು. ಅದಕ್ಕೆ ತಕ್ಕಂಥ ಒಂದು ಡಾಕ್ಯುಮೆಂಟ್ಸ್ ಅನ್ನು ತಾವು ಸಬ್ಮಿಟ್ ಮಾಡಬೇಕಾಗುತ್ತೆ. ಇನ್ನು ಕಾರ್ಯಕರ್ತೆಯವರಿಗೆ SSLC ತಿರುಗಡೆ ಆಗಿರಬೇಕು, ಹಾಗೆ ಸಹಾಯಕಿಯವರಿಗೆ 4ನೇ ತರಗತಿ ಕನಿಷ್ಠ ತಿರುಗಡೆ ಆಗಿರಬೇಕು, ಗರಿಷ್ಠ ಬಂದ್ಬಿಟ್ಟು 9ನೇ ತರಗತಿ ತಿರುಗಡೆ ಆಗಿರಬೇಕು ಎಂದು ಕೇಳಿದ್ದಾರೆ. ಇಲ್ಲಿದೆ ನೋಡಿ, ಈ ಒಂದು ಕಾರ್ಯಕರ್ತೆ ನೇಮಕಾತಿ ಮಾಹಿತಿ ಈ ರೀತಿಯಾಗಿದೆ. ತಾಲೂಕಿನ ಹೆಸರು ಬಂದ್ಬಿಟ್ಟು ಶಿವಮೊಗ್ಗ, ಇನ್ನು ಪಂಚಾಯಿತಿ ಹೆಸರುಗಳನ್ನ ಇಲ್ಲಿ ತಮಗೆ ನೀಡಲಾಗಿದೆ. ಹಾಗೆ ಅಂಗನವಾಡಿ ಕೇಂದ್ರದ ಒಂದು ಹೆಸರುಗಳು, ಹಾಗೆ ಯಾವ ಒಂದು ಜಾತಿಗೆ ಇಲ್ಲಿ ಮೀಸಲಾತಿಯನ್ನು ಮಾಡಲಾಗಿದೆ ಅನ್ನೋದನ್ನು ಕೂಡ ಇಲ್ಲಿ ನೀಡಲಾಗಿದೆ. ತಾವು ಇದನ್ನ ನೋಡ್ಕೊಂಡ್ಬಿಟ್ಟು ಏನಾದರೂ ತಾವು ಅದೇ ಒಂದು ಗ್ರಾಮದ ನಿವಾಸಿಯಾಗಿದ್ದರೆ ಇದಕ್ಕೆ ಅಪ್ಲಿಕೇಶನ್ ಅನ್ನು ಹಾಕ್ಬೋದು. ಮೊದಲನೇದು ಶಿವಮೊಗ್ಗ, ಎರಡನೇದು ಹೊಸನಗರ, ಹಾಗೆ ಹೊಸನಗರಕ್ಕೆ ಸಂಬಂಧಪಟ್ಟಂತ ಎಲ್ಲ ಗ್ರಾಮ ಪಂಚಾಯಿತಿ ಹಾಗೆ ಅಂಗನವಾಡಿ ಕೇಂದ್ರಗಳು ಇಲ್ಲಿ ಇದೊಂದು ಬಂದ್ಬಿಟ್ಟು ಜಾತ್ರಿ, ಯಾವುದಕ್ಕೆ ಇಲ್ಲಿ ಮೀಸಲಾತಿ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗೆ ಭದ್ರಾವತಿ, ಸೊರಬ ಆದ ಮೇಲೆ ಸಾಗರ ಆದ ಮೇಲೆ ತೀರ್ಥಹಳ್ಳಿ, ಶಿಕಾರಿಪುರ, ಈ ರೀತಿಯಾಗಿ ಇಲ್ಲಿ ಒಂದು ಅಂಗನವಾಡಿ ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇದ್ದಾರೆ. ತಾವು ಈ ಒಂದು ವಿಡಿಯೋನ ಪಾಸ್ ಮಾಡಿಬಿಟ್ಟು ಕೂಡ ಇದನ್ನ ನೋಡಬಹುದು. ಇನ್ನು ಸಹಾಯಕಿಯರ ನೇಮಕಾತಿಗೆ ಇಲ್ಲಿ ಒಂದು ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಕೊಡಲಾಗಿದೆ. ತಾಲೂಕು ಬಂದ್ಬಿಟ್ಟು ಶಿವಮೊಗ್ಗ, ಶಿವಮೊಗ್ಗದಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳು, ಅವುಗಳ ವಾರ್ಡ್ ಸಂಖ್ಯೆ, ಮತ್ತೆ ಇದು ಒಂದು ಬಂದ್ಬಿಟ್ಟು ಅಂಗನವಾಡಿ ಕೇಂದ್ರದ ಹೆಸರು, ಹಾಗೆ ಜಾತಿ ಯಾವುದಕ್ಕೆ ಇಲ್ಲಿ ಅದನ್ನ ರಿಸರ್ವ್ ಮಾಡಲಾಗಿದೆ ಅಂತ ಹೇಳ್ಬಿಟ್ಟು ಶಿವಮೊಗ್ಗ, ಹೊಸನಗರ, ಮೇಲ್ಗಡೆ ಏನು ಹೇಳಿದಲ್ಲ ಅದೇ ಒಂದು ತಾಲೂಕುಗಳು, ಭದ್ರಾವತಿ, ಮತ್ತೆ ಸೊರಬ, ಸಾಗರ, ತೀರ್ಥಹಳ್ಳಿ, ಶಿಕಾರಿಪುರ, ಇದರಲ್ಲೆಲ್ಲ ಈ ಒಂದು ವೇಕೆನ್ಸಿಗಳು ಖಾಲಿ ಇದ್ದಾವೆ. ತಾವು ಇದನ್ನ ಪಾಸ್ ಮಾಡ್ಕೊಂಡ್ಬಿಟ್ಟು ನೋಡಿ ಎಲಿಜಿಬಲ್ ಆಗಿದ್ರೆ ಅಪ್ಲೈ ಮಾಡಿ. ಹಾಗೆ ಈ ಒಂದು ವಿಡಿಯೋ ತಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ನಮ್ಮ ಚಾನೆಲ್ನ ಮೊದಲದಾಗಿ ನೀವು ಏನಾದರೂ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ನೋಟಿಫಿಕೇಶನ್ಸ್ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಎಲ್ಲ ರೀತಿಯಾದಂಥ ವಿಡಿಯೋಗಳು ಸಿಗ್ತಾ ಇರ್ತವೆ.